ನಮಸ್ಕಾರ, ಸುದ್ದಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದೂರದರ್ಶನ ಎಂಬ ಶೀರ್ಷಿಕೆ ಕೇಳಿದ್ರೆ ತಟ್ಟಂತ ನೆನಪಾಗೋದು 80-90ರ ದಶಕ. ಭಾರತಕ್ಕೆ ಟಿವಿ ಕಾಲಿಟ್ಟ ಸಮಯದಲ್ಲಿ ಒಂದು ಸಂಚಲನವೇ ಸೃಷ್ಟಿಯಾಗಿತ್ತು. ಪ್ರತಿ ಊರಿನಲ್ಲಿ ಸಾಕಷ್ಟು ಬದಲಾವಣೆಗಳು ಆದವು. ಜಗತ್ತಿನ ಅನೇಕ ವಿಚಾರಗಳು ಮನೆ ಮನೆಗೆ ತಲುಪುವಂತಾಯಿತು. ಮನರಂಜನೆಗೆ ಹೊಸ ಆಯಾಮ ಸಿಕ್ತು. ಅದರ ಜೊತೆಗೆ ಜನರ ನಡುವಿನ ಸಂಬಂಧಗಳು ಕೂಡ ಬದಲಾಗತೊಡಗಿದ್ವು. ಈ ಎಲ್ಲಾ ಘಟನೆಗಳನ್ನು ಕೇಂದ್ರವಾಗಿ ಇಟ್ಟುಕೊಂಡು ದೂರದರ್ಶನ ಸಿನಿಮಾ ಮಾಡಲಾಗಿದೆ. ಈ ಚಿತ್ರದಲ್ಲಿ ಪೃಥ್ವಿ ಅಂಬರ್ ಮತ್ತು ಉಗ್ರ ಮಂಜು ಅವರು ಪ್ರಮುಖ ಪಾತ್ರ ಮಾಡಿದ್ದಾರೆ. ಸುಕೇಶ್ ಶೆಟ್ಟಿ ನಿರ್ದೇಶನದ ಈ ಚಿತ್ರ ಒಟ್ಟಾರೆಯಾಗಿ ಹೇಗಿದೆ ಎಂಬುದನ್ನ ತಿಳಿಯೋಣ. ಅದಕ್ಕಿಂತ ಮುಂಚೆ ಸುದ್ದಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮೊದಲ ಬಾರಿಗೆ ಟಿವಿ ಬಂದಾಗ ಆ ಫೀಲ್ ಹೇಗಿತ್ತು ಎಂಬುದು ಇಂದಿನ ಹೊಸ ತಲೆಮಾರಿನ ಮಕ್ಕಳಿಗೆ ಅರ್ಥವಾಗುವುದು ಕಷ್ಟ. ಆ ದಿನಗಳ ಅನುಭವವೇ ಭಿನ್ನ. ವಾರಕ್ಕೊಂದು ಸಿನಿಮಾ, ಪ್ರತಿ ವಾರ ಚಿತ್ರಮಂಜರಿ ನೋಡಿಕೊಂಡು ಬೆಳೆದವರಿಗೆ ಮಾತ್ರ ಅದರ ಮಜಾ ಎಂಬುದು ಗೊತ್ತು. ಆ ನೆನಪುಗಳ ಪುಟ ತೆರೆಯುವ ರೀತಿಯಲ್ಲಿ ದೂರದರ್ಶನ ಸಿನಿಮಾ ಮೂಡಿಬಂದಿದೆ. ಇನ್ನು ನಿರ್ದೇಶಕ ಸುಕೇಶ್ ಶೆಟ್ಟಿ ಅವರು ದೂರದರ್ಶನ ಎಂಬ ಶೀರ್ಷಿಕೆಯಲ್ಲಿ ಸಿನಿಮಾ ಮಾಡಿದಾಗ ಇದು ಕೇವಲ ಟಿವಿ ಸುತ್ತಮುತ್ತ ಹೆಣೆದ ಕತೆ ಎಂದು ಪ್ರೇಕ್ಷಕರು ಊಹಿಸುವುದು ಸಹಜ. ಆದರೆ ಇದು ಕೇವಲ ಟಿವಿ ವಿಷಯಕ್ಕೆ ಸೀಮಿತವಾದ ಕಥೆಯಲ್ಲ. ಇದರಲ್ಲಿ ಒಂದು ಲವ್ ಸ್ಟೋರಿ ಇದೆ, ದ್ವೇಷದ ಕಹಾನಿ ಇದೆ, ಪ್ರತಿಷ್ಠೆ ಮತ್ತು ದುರಾಸೆಗೆ ಒಳಗಾದ ವ್ಯಕ್ತಿಯ ಕಥೆಯೂ ಇದೆ. ಮನಪರಿವರ್ತನೆ ಆಗುವಂತಹ ಕ್ಷಣಗಳಿವೆ. ಹೀಗೆ ಹಲವು ಆಯಾಮಗಳಲ್ಲಿ ಚಿತ್ರವನ್ನು ಕಟ್ಟಿಕೊಡಲಾಗಿದೆ. ನಟ ಉಗ್ರ ಮಂಜು ಅವರ ವಿಲನ್ ಪಾತ್ರಗಳ ಮೂಲಕ ಈಗಾಗಲೇ ಗಮನ ಸೆಳೆದಿದ್ದಾರೆ. ದೂರದರ್ಶನ ಚಿತ್ರದಲ್ಲೂ ಅದು ಮುಂದುವರೆದಿದೆ. ಹಾಗಂತ ಇದು ಪ್ರೇಕ್ಷಕರು ಸುಲಭವಾಗಿ ಊಹಿಸಿ ಬಿಡುವಂತಹ ಕೆಟ್ಟ ಗುಣಗಳಿರುವ ವಿಲನ್ ಪಾತ್ರ ಅಲ್ಲ. ಆತ ಕೆಟ್ಟವನಾಗಲು ಒಂದು ಕಾರಣ ಕೂಡ ಇದೆ. ಆತನ ಒಳಗೂ ಒಳ್ಳೆತನದ ಸಣ್ಣ ವರತೆ ಇದೆ. ಇಂತಹ ಒಂದು ಸಂಕೀರ್ಣವಾದ ಪಾತ್ರವನ್ನ ಅವರು ನಿಭಾಯಿಸಿದ್ದಾರೆ. ದಿಯಾ ಸಿನಿಮಾ ಸೂಪರ್ ಹಿಟ್ ಆದ ಬಳಿಕ ಪೃಥ್ವಿ ಅಂಬರ್ ಅವರ ಖ್ಯಾತಿ ಹೆಚ್ಚಿಸಿತು. ಲವರ್ ಬಾಯ್ ರೀತಿಯ ಪಾತ್ರಗಳಲ್ಲಿ ಅವರನ್ನ ನೋಡಲು ಪ್ರೇಕ್ಷಕರು ಇಷ್ಟಪಡುತ್ತಾರೆ. ಅಂಥವರಿಗೆ ದೂರದರ್ಶನ ಸಿನಿಮಾ ಇಷ್ಟ ಆಗುತ್ತದೆ. ಆದರೆ ಕೇವಲ ಪ್ರೀತಿ ಪ್ರೇಮಕ್ಕೆ ಅವರ ಈ ಪಾತ್ರ ಸೀಮಿತವಾಗಿಲ್ಲ. ಅದರಾಚೆಗೂ ಹಲವು ಭಾವಗಳನ್ನು ವ್ಯಕ್ತಪಡಿಸಲು ಅವಕಾಶ ಇರುವಂತಹ ಪಾತ್ರ ಅವರಿಗೆ ಈ ಸಿನಿಮಾದಲ್ಲಿದೆ. ಅದನ್ನು ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಅವರಿಗೆ ಜೋಡಿಯಾಗಿ ಕಾಣಿಸಿಕೊಂಡಿರುವ ಆಯಾನ ಅವರ ನಟನೆ ಮೆಚ್ಚುವಂತಿದೆ. ದೀಪಕ್ ರೈ ಪನಾಜೆ, ಹುಲಿ ಕಾರ್ತಿಕ್, ಹರಿಣಿ ಶ್ರೀಕಾಂತ್, ರಘು ರಾಮನಕೊಪ್ಪ ಮುಂತಾದವರು ಕೂಡ ಸಹಜಾಭಿನಯ ನೀಡಿದ್ದಾರೆ. ಇನ್ನು ರೆಟ್ರೋ ಕಾಲದ ಸನ್ನಿವೇಶಗಳನ್ನು ಕಟ್ಟಿಕೊಡಲು ಮಲೆನಾಡಿನ ಪರಿಸರವನ್ನ ನಿರ್ದೇಶಕರು ಆಯ್ದುಕೊಂಡಿದ್ದಾರೆ. ಆ ವಿಚಾರದಲ್ಲಿ ಅವರು ಬಹುಪಾಲು ಯಶಸ್ವಿಯಾಗಿದ್ದಾರೆ. ಆದರೆ ತಾಂತ್ರಿಕವಾಗಿ ಈ ಚಿತ್ರಕ್ಕೆ ಇನ್ನಷ್ಟು ಗುಣಮಟ್ಟ ಬೇಕಿತ್ತು. ಛಾಯಾಗ್ರಹಣವನ್ನ ಸ್ವಲ್ಪ ಉತ್ತಮಗೊಳಿಸಿದ್ರೆ ಚಿತ್ರದ ಹೊಳಪು ಹೆಚ್ಚಿಸುತ್ತಿತ್ತು. ಹಾಡುಗಳಲ್ಲಿ ವಾಸುಕಿ ವೈಭವ್ ಅವರು ಎಂದಿನಂತೆ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಟಿಜಿ ನಂದೀಶ್ ಬರೆದಿರುವ ಪಂಚಿಂಗ್ ಸಂಭಾಷಣೆಗಳು ಕಾಮಿಡಿ ಕಚಗುಳಿ ಇಡುತ್ತವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಯಾರೆಲ್ಲ ಸುದ್ದಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.